महागुरु बसवतंद्र पालवी मस्तकान परंपरे असंख्यात शरण विश्व महादाक्षीकरण स्मरिकु शक्तर मार्ग बहुत श्रेष्ठवाद मूल्य रूप लोक महागुरु बसवेश्वर शक्तर चरणस्वी ಅಲ್ಲಂಪ್ರಭುಗಳು ಅಕ್ಕಮಣಿ ಮುಂತಾದ ಮಹಾಶರಣರು ಇದು ಬಹಳ ವೈಜ್ಞಾನಿಕವಾದಂಥ ಒಂದು ತಾತ್ವಿಕ ಮೌಲ್ಯ ಇದೊಂದು ಜಾಗತಿಕ ಮೌಲ್ಯ ಅಂತ ಕರೆಯುವುದು ಯಾವುದೇ ಧಾರ್ಮಿಕ ಕ್ಷೇತ್ರದಲ್ಲಿ ಮನುಷ್ಯನನ್ನು ಬಹಳ ನಿಕೃಷ್ಟವಾಗಿ ಕಂಡು ನಾವು ನೋಡ್ತೀವಿ ಮನುಷ್ಯನ ಜೀವನದೊಳಗೆ ಇವನ ಬದುಕಿನಲ್ಲಿ ಏನೂ ಅಂಥದ್ದಿಲ್ಲ ನಾನೊಬ್ಬ ಪಾಪಿ ಏನೋ ಒಂದು ಪಾಪ ಮಾಡಿಬಿಟ್ಟಿದ್ದೀನಿ ನಾನೊಂದು ಕೀಯವು ಅನ್ನುವಂಥ ಒಂದು ಭಾವನೆ ಜನಮನದಲ್ಲಿ ಮೂಡಿದೆ ನಮ್ಮ ಮಹಾಗುರು ಬಸವೇಶ್ವರರು ಮತ್ತು ಅಸಂಖ್ಯಾತ ಶರಣರು ನಮ್ಮೊಂದು ಸ್ಪಷ್ಟತೆ ಕೊಡ್ತಾರೆ ಮನುಷ್ಯ ಏನು ಕೀಳಲ್ಲ ನಿನ್ನೊಳಗೆ ಮಹಾಧನ ಅಡಗಿದೆ ಯಾಕೆ ಅಡಗಿದ್ರೆ ಮಹಾಜನ ಅಂದರೆ ಆದ್ದರಿಂದ ನೋಡಿದಂತೆ ನೀನು ಬಂದಿದ್ದು ಪರಾತ್ಪರ ವಸ್ತುವಿನಿಂದ ಆ ಪರಾತ್ಪರ ವಸ್ತುವಿನ ಒಂದು ಅಂಶವೇ ನಿನ್ನ ನಿಜ ಸ್ವರೂಪ ನೀ ಅಲ್ಲಿಂದೇ ಬಂದಿದೆಯಾ ಅದೇ ಸ್ವರೂಪ ಆಗಬೇಕು ಅಲ್ಲಿಯೇ ಕೂಡಬೇಕು ಅಂತ ಮಹತ್ತರವಾದಂಥ ಒಂದು ಭರವಸೆ ಒಂದು ಸುಜ್ಞಾನ ಬೆಳಕು ನಮಗೆ ಬಸವಾದೇಶ್ವರ ವಚನಗಳು ನೀಡುತ್ತವೆ ಈ ದಿಶೆಯಲ್ಲಿ ನಾವು ಆಗಲೇ ಒಂದು ಜಾಗ ನೋಡಿದ್ದೀವಿ ಈ ಮಹಾಲಿಂಗದಿಂದ ಪರಾತ್ಪರ ವಸ್ತುವಿನಿಂದ ಬಂದ ಈ ಮಹಾಲಿಂಗದಿಂದ ನಿಷ್ಕಲ್ಲಿಂಗದಿಂದ ಅಕಾರ ಉಕಾರ ಮಕಾರಗಳು ಹೊರಹೊಮ್ಮಿ ಮೂಲ ಚಿತ್ತಿನಿಂದ ಹೊರಹೊಮ್ಮಿ ಓಂಕಾರ ಸ್ವಲ್ಪ ತಾಳಿ ಅದು ಜಗತ್ತನ್ನು ಒಳಗೊಂಡು ಸಮಸ್ತ ಶಕ್ತಿ ನಿರ್ಮಾಣಕ್ಕೆ ಕಾರಣ ಅದಕ್ಕೆ ಮಹಾಲಿಂಗ ಅಂತ ಕರೀತಾರೆ ಮಹಾಲಿಂಗ ಅಂದ್ರೆ ಒಂದೇ ಪರಮಾತ್ಮ ಅಂದ್ರೆ ಒಂದೇ ದೇವರು ಅಂದ್ರೂ ಒಂದೇ ಸತ್ಯ ಅಂದ್ರೆ ಒಂದೇ ಬೈರು ಅಂದ್ರೂ ಒಂದೇ ಇನ್ನು ಹಲವಾರು ಹೆಸರಿನಿಂದ ಆ ವಸ್ತುವನ್ನು ನಾವು ಕರಿಬೋದು ಅನೇಕರು ಬೇರೆ ಬೇರೆ ಹೆಸರಿನಿಂದ ಕರೆದಾರೆ ಯಾಕಂದ್ರೆ ನಾಮರೂಪ ಇಲ್ಲ ಆದ ನಾಮರೂಪದಿಂದ ನಾವು ಗುರುತಿಸ್ಕೊಳ್ತೀವಿ ನಮಗಾಗಿ ಮಹಾಲಿಂಗ ಮಹಾದೇವ ಮಹಾಧನ ಅರ್ಥ ದೊಡ್ಡದು ಯಾವುದೂ ಇಲ್ಲ ಎಲ್ಲಕ್ಕೂ ಕಾರಣವಾದಂಥದ್ದು ಅನ್ನುವರು ಇದರಿಂದನೇ ಒಂದು ಎರಡಾಯಿತು ನಾವು ಆಗಲೇ ನೋಡಿದ್ವಿ ಒಂದು ಅಂಶ ಒಂದು ಎರಡು ಅಂದರೆ ಒಂದು ಅಂಕ ಒಂದು ಲಿಂಗ ಒಂದು ಪರಮಾತ್ಮ ಅನ್ಸ್ಕೊಂತು ಒಂದು ಜೀವಾತ್ಮ ಅನ್ಸ್ಕೊಂತು ಅದನ್ನು ಹೊರಹೊಮ್ಮಿತ್ತು ನೋಡಿ ಇದರೊಳಗೆ ಕೊಡ್ತಾರೆ ಆತ್ಮತತ್ವ ಹೊರಹೊಮ್ಮಿ ಬಂದಿದ್ದು ಆತ್ಮತತ್ವ ಅಥವಾ ಅಂಗ ಅದರಿಂದ ಆಕಾಶ ವಾಯು ಅಗ್ನಿ ಅಪ್ಪು ಪೃಥ್ವಿ ಅಂತ ಈ ಐದು ತತ್ವಗಳು ಹೊರಹೊಮ್ಮಿದ್ವು ಪರವಸ್ತುವಿನಿಂದಲೇ ಬಂದಿದ್ದು ಈ ಪೃಥ್ವಿ ತತ್ವಗಳು ಮತ್ತು ಶಿವತತ್ವದ ಪಂಚ ಕಲೆಗಳು ಪಂಚ ಸಾಧಕಗಳು ಕೂಡಿಕೊಂಡು ಸಮಸ್ತ ಸೃಷ್ಟಿಗೆ ಕಾರಣ ಆಗ್ತದೆ ಇವುಗಳಿಂದ ಈ ಬ್ರಹ್ಮಾಂಡ ಇದು ಬ್ರಹ್ಮಾಂಡ ಈ ಲೋಕ ಇಡೀ ಬ್ರಹ್ಮಾಂಡ ನಮ್ಮನ್ನು ಒಳಗೊಂಡು ನಮ್ಮ ಅಸ್ತಿತ್ವಿಗೆ ಆ ನಮ್ಮ ಅಸ್ತಿತ್ವ ಒಳಗೊಂಡು ಇದೊಂದು ಬ್ರಹ್ಮಾಂಡ ಇತ್ತು ಈ ಬ್ರಹ್ಮಾಂಡದಲ್ಲಿ ನಾವು ಬದುಕ್ತಾ ಇದ್ದೀವಿ ನಮ್ಮೊಂದು ದೇಹ ಸಿಕ್ಕಿದೆ ದೇಹಕ್ಕೆ ಸುಂದರವಾದ ಸುಖ ಅನುಭವಿಸ್ತಕ್ಕಂಥ ಇಂದ್ರಿಯಗಳು ಸಿಕ್ಕಿದ್ದಾವೆ ಚೈತನ್ಯಕ್ಕೆ ಪ್ರಾಣ ಸಿಕ್ಕಿದೆ ಹಲವು ಕ್ರಿಯೆಗಳಿಗೆ ಚೇತನಾತ್ಮಕವಾಗಿ ಮನ ಬುದ್ಧಿ ಚಿತ್ತಾದಿಗಳಿವೆ ಹೀಗಾಗಿ ನಮ್ಮ ಅಸ್ತಿತ್ವ ಇದೆ ಹೀಗೆ ನಾವು ಬಾಳ್ತಾ ಇದ್ದೀವಿ ಇದಕ್ಕೆ ಭವಿಮಾನವು ಅಂತ ಕರೀತಾರೆ ಇದು ಪ್ರವೃತ್ತಿ ಮಾರ್ಗ ಅಂತ ಕರ್ಮ ವಿಕಾಸ ಮನುಷ್ಯನ ಅಸ್ತಿತ್ವ ಮೊದಲು ಇದ್ದಿಲ್ಲ ಮನುಷ್ಯನ ಅಸ್ತಿತ್ವ ರೂಪುಗೊಂಡು ಈ ಬ್ರಹ್ಮಾಂಡದಲ್ಲಿ ನಾವು ಬದುಕ್ತಾ ಇದ್ದೀವಿ ಪ್ರಪಂಚದಲ್ಲಿ ಅಥವಾ ಈ ಜಗತ್ತಿನೊಳಗೆ ಈ ವಿಶ್ವದಲ್ಲಿ ಬದುಕ್ತಾ ಇದ್ದೀವಲ್ಲ ಇದು ಕೇವಲ ಭೌತಿಕ ಜೀವನದ ಬದುಕಿಯನ್ನು ಬದುಕುವುದಕ್ಕೆ ಅಭಿಮಾನವು ಅಂತಾರೆ ಇದು ಜೀವನದ ಗುರಿ ಇದೆ ಅಲ್ಲ ಬಹಳ ಜನ ಕೋಟ್ಯಾಂತರಾಗಿದ್ದಾರೆ ನೂರಾರು ಕೋಟಿ ಸಾವಿರಾರು ಕೋಟಿ ಲಕ್ಷ ಲಕ್ಷ ಕೋಟಿಯ ಒಡೆತಂದವರು ಅದಾರೆ ಯಾರು ವಿಶ್ವಾಸ ಸುಖ ಪಡೆದಿಲ್ಲ ಶ್ರೀಮಂತ ಆಗಿರ್ಬೋದು ವಿಶ್ವಾಸ ಸುಖ ಪಡೆದಿಲ್ಲ ನಿತ್ಯ ಸುಖ ಪಡೆದಿಲ್ಲ ಜೀವನದ ಸಾರ್ಥಕತೆ ಪಡೆದಿಲ್ಲ ಜೀವನದ ಸಾರ್ಥಕತೆ ಅಂದರೆ ಏನು ಅಂದರೆ ಯಾವ ಉದ್ದೇಶದಿಂದ ಆ ಒಂದು ವಸ್ತು ಎರಡಾಯಿತೋ ಮೊದಲೇ ನಮ್ಮ ಶರಣರು ಹೇಳ್ತಾರೆ ತನ್ನ ನೀರೆಯಿಂದ
ನನ್ನ ಲೀಲಾ ವಿಲಾಸಕ್ಕಾಗಿ ತಾನು ಒಂದೆರಡಾಗಿ ನೋಡಿ, ತಾಯಿ ಮತ್ತು ಮಗು, ತಾಯಿಯ ಗರ್ಭದಲ್ಲಿ ಮಗು ಇದ್ದರೂ ಕೂಡ ಆ ಮಗು ತಾಯಿ ಹೊಟ್ಟೆಯಲ್ಲಿದ್ದಾಗ ಅಷ್ಟು ಪ್ರೀತಿ ಇಲ್ಲ. ಹೊಟ್ಟೆಗಿರುವಂಥ ಗರ್ಭದಿಂದ ಮಗು ಹೊರಗೆ ಬಂತು ಅವ ಒಂದು ತಾಯಿ ಮುಂದೆ ನೋಡಬೇಕು. ಮಗು ಸ್ವಲ್ಪ ಅರಿವಂತಂದ್ರೆ ಆ ನೀನ ನೋಡಬೇಕು ಎಷ್ಟು ನಿರಾಧಾರವಾಗಿ ಮಗುವಿನ ತಾಯಿ ಮುಂದೆ ಕೊಡ್ತಾಳೆ, ಅಪ್ಪು ಕೊಡ್ತಾಳೆ, ಮಗು ನಗ್ತದ ನೋಡಿ. ಒಂದೇ ಎರಡಾಗಿ ಇದು ಆ ಮಗು ಹೊರಗಿದ್ದು ಬಂದಿಲ್ಲ, ತನ್ನ ಒಳಗಿದ್ದು ಬಂದಂಥ ಮಗುವಿಗೆ ತಾಯಿ ತನ್ನ ಒಂದು ಅಂಶವನ್ನು ಮುದ್ದಾಡಿ ಲಾಲಿಸಿ ಆನಂದ ಪಡ್ತಾಳೆ. ಇದಕ್ಕೆ ಲೀಲಾ ಅಂತ ಲೀಲಾ. ಹಾಗೆ ನಿಂದ ವಸ್ತುವಿನಿಂದ ಪರವಸ್ತುವಿನಿಂದ ಈ ಅಂಗ ಅನ್ನುವಂಥ ಆತ್ಮ ಹೊರಗೆ ಬಂದು ಪಂಚಮಹಾಭೂತಗಳನ್ನು ಹುಟ್ಟಿಸಿ ಅವುಗಳ ಮೂಲಕವಾಗಿ ಶರೀರ ಪಡೆದು ಅವುಗಳಿಂದಲೇ ಸಮಸ್ತ ಸೃಷ್ಟಿ ಪಡೆದು ಆ ಮೂಲಕವಾಗಿ ನೀನು ಪ್ರಪಂಚ ಭೋಗ ಮಾಡ್ತಾ ಇದ್ದ ಅಂತಂದರೆ ಭವಿ ಅಂತಾರೆ. ಇದು ಮರವಿನ ಜೀವನ ಅಂತಾರೆ. ಹರಿವಿನ ಜೀವನ ಅಂತಾರೆ ನಮ್ಮದು. ಇದು ಮರ ಹ್ಯಾಂಗ ಹುಟ್ಟಿದೆವಪ್ಪ, ನಾವು ಯಾಕೆ ಹುಟ್ಟಿವ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಮುಂಚೆ ಯಾಕೆ ಹುಟ್ಟಾನಪ್ಪ, ನಾವು ಹ್ಯಾಂಗೆ ಬಂದಿವ ಅಂತ ಗೊತ್ತಿಲ್ಲ, ಯಾಕೆ ಬಂದಿವ ಅನ್ನೋದು ಗೊತ್ತಿಲ್ಲ, ಏನು ಮಾಡಿದ್ರೆ ನನ್ನ ಜೀವನ ಸಾರ್ಥಕ ಅನ್ನೋದು ಗೊತ್ತಿಲ್ಲ. ದುಡ್ಡು ಗಳಿಸ್ಬೇಕು, ಪದವಿ ಗಳಿಸ್ಬೇಕು, ಅಧಿಕಾರ ಗಳಿಸ್ಬೇಕು, ಮಜಾ ಜೀವನ ಮಾಡಬೇಕು, ಸಾಕಪ್ಪ ಅನ್ನೋ ಮಂದಿ ಭಾಳ. ಅದನ್ನು ನಮ್ಮ ಶರಣರು ಇದಕ್ಕೆ ನಶ್ವರ ಸುಖ ಅಂತ ಕರೀತಾರೆ. ನಿಜ ಸುಖ ಅಲ್ಲ, ನಿಜ ಸುಖ ಬೇರೆನೇ ಇದೆ. ಏನಿದೆ, ಯಾವುದು ತಾನು ಎಲ್ಲಿಂದ ಬಂದನೋ ಅಲ್ಲಿ ಹೋಗಿ ಬೆರಿಬೇಕು, ಅಲ್ಲಿ ಹೋಗಿ ಬಂದು ಅದೇ ತಾನು ಆಗಬೇಕು. ಆಗಲಿ ಜೀವನ ಮಾಡ್ತಕ್ಕಂಥ ಮೀಲೆಗೆ ಲಿಂಗ ಲೀಲಾ ಗ್ಲಾಸ್ ಲಿಂಗ ನೀಲಿ ಅಂತ ಕರೀತಾರೆ. ಮೊದಲಿನ ಅಂಗಲೀಲೆ ಲಿಂಗ ನೀಲಿ, ಅಂಗ ಮತ್ತು ಲಿಂಗ, ತಾಯಿ ಮತ್ತು ಮಗು, ಹೆಂಗೆ ಎರಡಾದ್ರು ಒಂದೇ ತಾಯಿ ಎರಡಾದ್ರೂ ಹಾಗೆ ಒಂದೇ ವಸ್ತು ಎರಡಾಗಿ ಲಿಂಗ ಮತ್ತು ಅಂಗವಾಗಿ ಅನುಭವಿಸ್ಬೇಕು. ಲಿಂಗ ನೀಲಿ ಹಾಗೆ ಅನುಭವಿಸ್ಬೇಕಾಯ್ತಂದ್ರೆ ಮೊದಲು ನಾವು ಅರಿವು ಗಳಿಸ್ಕೊಳ್ಬೇಕು. ಏನು ಅರಿವು ಅಂದ್ರೆ ಏನು, ನಾನು ತೋರುವ ದೇಹ ಅಲ್ಲ, ತೋರುವ ದೇಹ ಅಲ್ಲ, ತೋರು ಕೆಲವ ದೇಹ ನನ್ನಲ್ಲ, ಒಳಗೊಂದು ವಸ್ತು ಇದೆಯಲ್ಲ ಅದು ನಾನು. ಅದನ್ನು ಅರ್ಥ ಮಾಡಿಕೊಂಡು ಈ ದೇಹವನ್ನು ನಾನು ಅಲ್ಲ ಅಂತ ಎಲ್ಲ ತಪ್ಪು ವಿಂಗಡನೆ ಮಾಡ್ಕೊಳ್ತಾನೆ. ಇದಕ್ಕೆ ಪಿಂಡಜ್ಞಾನ ಅಂತ ಕರೀತಾರೆ. ನಾನು ಯಾರು ಅಂತ ಅರ್ತಿಲ್ಲ ಅಂದರೆ ಅಂಥವ್ರಿಗೆ ನಿಜ ಸುಖ ಸಿಗಲ್ಲ. ಇಲ್ಲಿ ಬದುಕ್ತಾ ಇದ್ದಂಥವರು ಭೌತಿಕ ಮಾರ್ಗ ಅಂತಾನೆ, ಇದು ಪ್ರವೃತ್ತಿ ಮಾರ್ಗ ಅನಿಸಿದರೆ ಇದು ನಿವೃತ್ತಿ ಮಾರ್ಗ, ಶಕ್ತನ ಮಾರ್ಗ. ಭಕ್ತ ಆಗಬೇಕು, ಮಹೇಶ ಪ್ರಸಾದಿ ಪ್ರಾಣಿಗೆ ಶರಣ ಆಗಿ ಐಕ್ಯ ಆಗಬೇಕು. ಇಲ್ಲಿಂದೇ ಹೊರಹೊಮ್ಮಿದವನು ಪುನಃ ಇಲ್ಲಿಯೇ ಬೆರಿಬೇಕು. ಇಲ್ಲಿಂದ ಹೊರಹೊಮ್ಮಿದ ಮಹಾಘನದಿಂದ ಹೊರಹೊಮ್ಮಿದಂಥವನು ಭೌತಿಕ ಮನುಷ್ಯರಲ್ಲಿ ತಾನು ಒಂದು ಭೌತಿಕದಲ್ಲಿ ಒಂದು ವಸ್ತುವಾಗಿ ಒಂದು ಅಸ್ತಿತ್ವವಾಗಿ ಪುನಃ ಆ ಭೌತಿಕತ್ವವನ್ನು ನಿವೃತ್ತಿಗೊಳಿಸಿಕೊಂಡು ಲಿಂಗಾಂಗ ಸಾಮರ್ಥ್ಯ ಸಾಧಿಸಬೇಕಾದ್ರೆ ಈ ಭಕ್ತ ಮಹೇಶ ಪ್ರಸಾದಿ ಪ್ರಾಣಿಗೆ ಶರಣ ಐಕ್ಯ ಅಂದರೆ ಆ ವಸ್ತುವಿನ ಮಕ್ಕಳ ಐಕ್ಯ ಆಗುತ್ತೆ. ಎಲ್ಲಿಂದ ಬಂದಿದ್ರು ಅಲ್ಲಿ ಬೆರೆ ವ್ಯಕ್ತ ಅಂತಂದರೆ ಇದಕ್ಕೆ ಲಿಂಗಾಂಗ ಸಾಮರ್ಥ್ಯ ಅಂತ ಕರೀತಾರೆ. ಆ ಲಿಂಗಾಂಗ ಸಾಮರ್ಥ್ಯ ಸಾಧಿಸಿದ ಅಂತಂದರೆ ಜೀವನದ ಸಾರ್ಥಕತೆ. ಆ ರೀತಿಯಾಗಿ ಸಾಧಿಸಿ ಅಂಗೆಲ್ಲ ಲಿಂಗ ಮಾಡಿಕೊಂಡು ಲಿಂಗಮಯ ಗೊಳಿಸಿಕೊಂಡು ಇಂದ್ರಿಯಗಳೆಲ್ಲ ಲಿಂಗೇಂದ್ರ ಮಾಡಿಕೊಂಡು ಬರ್ತಕ್ಕಂಥ ನೀರೆ ಲಿಂಗ ನೀರೆ ಅಂತ ಕರೀತಾರೆ. ಇವ ಪ್ರಪಂಚ ಅಲ್ಲ, ಇಂಥ ವ್ಯಕ್ತಿಗೆ ಸಂಸಾರಕ್ಕೆ ಬರುವುದಿಲ್ಲ, ಅವ್ರು ಲಿಂಗ ಜೀವನ. ಇಂಥವ್ರಿಗೆ ಶರಣರು ಅಂತ ಕರೀತಾರೆ. ಅಂಗದ ಗುಣ ಆಳು ಲಿಂಗಮಯ ಆದರೆ ಶರಣರು ಅಂತ ಕರೀತಾರೆ. ಈ ಸ್ಥಿತಿ ಹೋಗ್ಬೇಕಾದ್ರೆ ಏನು ಮಾಡಬೇಕು ನಾವು ಅಂದರೆ ಮೊದಲು ಕಲಿಸ್ತಕ್ಕಂಥದ್ದು ಜ್ಞಾನ. ಏನು ಜ್ಞಾನ ಅಂದರೆ ನಾನು ಯಾರು, ನಾನು ಯಾರು ಅಂತ ತಿಳ್ಕೊಳ್ಬೇಕು. ನಾನು ಯಾರು ಅಂದರೆ ಆ ಪರ ಪರವಸ್ತುವಿನಿಂದ ಬಂದಂಥ ಶಿವಸ್ವರೂಪ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾದಂಥ ವಸ್ತುವಿನ ಒಂದು ಅಂಶ. ಕಾಯ ಹುಟ್ಟಿನಲ್ಲ, ಕಾಯ ಅಂದರೆ ಇದೊಂದು ಮನೆ ಇದ್ದಂಗೆ, ಅಥವಾ ಒಂದು ಅಂಗಿ ನೋಡಿ, ಅಂಗಿನೇ ನಾವಲ್ಲ, ಅಂಗಿ ಮೇಲೆ ನಾವು ಬಿಟ್ಟಿಲ್ಲ. ಇಂಥ ಎಷ್ಟೋ ಇಲ್ಲಿ ಬಂದು ಹೋಗ್ಯ ಅಂಗಿನೇ ನಾವಲ್ಲ, ಮನೆಯ ಕೂತೀವಿ ಮನೆಯೇ ನಾವಲ್ಲ. ಹಾಗೆ ದೇಹದಲ್ಲಿ ಆ ಚೈತನ್ಯ ಇದೆ, ಆ ದೇಹನೇ ತಾನಲ್ಲ. ಇದನ್ನು ವಿಂಗಡಣೆ ಮಾಡಬೇಕು. ಇದು ಮಾಡಲಿಲ್ಲ ಅಂತಂದರೆ ಈ ದಾರಿಗೆ ಬರಲಿಲ್ಲ ಅಂದರೆ ಅವರು ಭವಿ ಜೀವನ ಅಂತ ಕರೀತಾರೆ. ಭವಿ ಜೀವಿಗಳು ಭವಿಗಳು ಭೌತಿಕತೆ ಅಷ್ಟೇ ನಮಗಾಗಲಿ, ದುಡ್ಡನ್ನೇ ಸತ್ಯ ಅಂದಾಗಲಿ,
ಇದು ಉಣ್ಣೋದು ತಿನ್ನೋದು ಏನೇನೋ ಮಾಡೋದು ಮಧ್ಯಾ ಜೀವನ ಮಾಡೋದು ಇದೇ ಮಧ್ಯವಾ ಜೀವನ ಅಂತ ಕರೀತಾರೆ. ಹುಟ್ಟಿ ಜೀವಿಗಳು ಭವಿಗಳು ಇವರಿಗೆ ಸಂಸಾರಿಗಳು ಪ್ರಪಂಚಿಗಳು ಅಂತ ಕರೀತಾರೆ. ಮಹಾಶರಣರು ಮಹಾತ್ಮರು ಈ ನಾನು ಯಾರು ಅಂತ ತಿಳಿದುಕೊಂಡು ಜ್ಞಾನ ಕೊಡ್ತಾರೆ. ಬೇರೆಯವರು ಕೊಟ್ಟಾರೆ ವೇದಾಂತದಲ್ಲಿ ನಾನು ಯಾರು ಅಂತ ತಿಳಿ ಅಂತ ಅನ್ನುವಂಥ ಭಾಳ ಮಹತ್ವದ ಅಂತಕ್ಕಂಥ ತತ್ವಜ್ಞಾನ ಇದೆ. ನಮ್ಮ ಬಸವಾದಿ ಶರಣರು ನಾನು ಯಾರು ಅಂತ ತಿಳಿದುಕೊಂಡು ಕೊಟ್ಟಾರೆ. ಕೊಟ್ಟು ತಾನು ಆಗ್ತಕ್ಕಂಥ ರೀತಿ ಇವ್ರು ತಿಳಿಸ್ತಾರೆ. ಬೇರೆಯವರು ನಾನು ಯಾರು ಅಂತ ತಿಳ್ಕೊಂಡ್ಕೊಂಡೇ ಮುಂತಲಿ ಆದರೆ ಅದು ಕ್ರಿಯಾತ್ಮಕವನ್ನು ಬಸವಾದಿ ಶರಣರು. ಆದ್ದರಿಂದ ನಮ್ಮ ಭೌತಿಕವಾದಂಥ ಈ ಅಂಗವನ್ನು ವಿಂಗಡಿಸಿ ನೋಡ್ತಕ್ಕಂಥದ್ದು ನೋಡಬೇಕು. ಇದಕ್ಕೆ ಅಜ್ಞಾನ ಮುಸುಕಿದೆ. ಅಜ್ಞಾನ ಮುಸುಕಿರೋದ್ರಿಂದ ಏನಾಗಿದೆ ಅಂದರೆ ಮೂರು ಅಂಗದಲ್ಲಿ ಮೂರು ದೋಷಗಳು ತುಂಬಿದವು. ನಮಗೆ ಮೂರು ಅಂಗಗಳದಾವೆ. ಒಂದು ಕಾರಣಾಂಗ, ಅದು ಭಾವ ಅಂತ ಶರಣರು ಕರೀತಾರೆ. ಭಾವ ಶರಣರು ಕರೀತಾರೆ ಭಾವ ಅಂತ. ಆಮೇಲೆ ಅಂತಃಕರಣ, ಒಳಗಿರುವಂಥ ಅಂತಃಕರಣದಲ್ಲಿ ಪ್ರಮುಖವಾದಂಥದ್ದು ಮನಸ್ಸು. ಆಮೇಲೆ ಸ್ಥೂಲ ರೂಪದ ತನು, ತನು ಮನ ಭಾವ, ಭಾವ ಮನ ತನು. ಈ ಮೂರುದಿಂದ ನಾವು ಬದುಕು ಮಾಡ್ತೀವಿ. ಮೂರುಗಳಿಂದ ನಾವು ಬದುಕು ಮಾಡೋದ್ರಿಂದ, ಮೂರು ಅಂಗಗಳ ಮೂಲಕ ಬದುಕು ಮಾಡೋದ್ರಿಂದ ನಮ್ಮ ಬದುಕು ನಡೀತಾರೆ. ದಿನನಿತ್ಯದ ಕಾಯಕ ಅಥವಾ ಯಾವುದೇ ಒಂದು ಕ್ರಿಯೆ ಮಾಡಬೇಕಾದ್ರೆ ಮೂರು ಅಂಗದ ಕ್ರಿಯೆಗಳು ನಮ್ಮ ಕೆಲಸ ಮಾಡ್ತವೆ. ಭಾವದಲ್ಲಿ ಇಚ್ಛಾಶಕ್ತಿ ಇದೆ, ಮನದಲ್ಲಿ ಜ್ಞಾನಶಕ್ತಿ ಇದೆ, ತನ್ನಲ್ಲಿ ಕ್ರಿಯಾಶಕ್ತಿ ಇದೆ. ಫಿಸಿಕಲಿ ಕ್ರಿಯಾತ್ಮಕವಾದ ಶರೀರ ಈ ಮೂರರಲ್ಲಿ ದೋಷ ತುಂಬಿತ್ತು ಅಂತಂದರೆ, ಆ ಮೂರು ದೋಷ ತುಂಬಿತ್ತು ಅಂದರೆ ಅದಕ್ಕೆ ಸಂಸಾರಿ ಪ್ರಪಂಚಿ ಅಂತ ಕರೀತಾರೆ. ಮಾಡಬಾರ್ದು ಮಾಡ್ತಾರೆ. ಇಚ್ಛಾಶಕ್ತಿ ಭಾವದಲ್ಲಿರ್ತಕ್ಕಂಥದ್ದು ಯಾವುದು ದೋಷಪೂರಿತವಾದ ನಾನು ನಿಜವಾದ ಸ್ವಲ್ಪ ಮರ್ತದ್ದು ನಾನು ಯಾರು ಅನ್ನೋದು ಅವರಿಲ್ಲ ನಮಗೆ. ಅದಕ್ಕೆ ಅನುಮಲ ಅಂತ ಕರೀತಾರೆ. ಯಾವುದು ನಾನು ಶಿವಾಂಶಕ ಅನ್ನೋದು ಮರೆತು ಸಣ್ಣ ಮಾನವ, ಸಣ್ಣ ಮಾನವ ಜೀವಿ, ಇಂಥ ಜಾತಿಗೆ ಸೇರಿದವನು, ಇಂಥ ಮತಧರ್ಮಕ್ಕೆ ಸೇರಿದವನು, ಇಂಥ ಪ್ರಾಂತ್ಯಕ್ಕೆ ಸೇರಿದವನು, ನಾನೇನೂ ಅಲ್ಲ ಅನ್ನುವಂಥ ಸಂಕುಚಿತ ನೀವಿದೆಯಲ್ಲ ಅದೇ ಅನುಮಲ. ಅನುಮಲ ಅಣುಮಲ ಸಣ್ಣತನ ಅನ್ನುವಂಥ ಒಂದು ದೋಷ, ಅದು ಹೋಗ್ಬೇಕು. ಅದು ಗುರು ಕಳೀತಾರೆ. ಮುಂದೆ ಗುರು ಕಾಣ ಸ್ಥಳ ನಾವು ನೋಡ್ತೀವಿ. ಆಮೇಲೆ ಮನಸ್ಸಿನಲ್ಲಿರತಕ್ಕಂಥದ್ದು ಮಾಯಾಮಲ, ಅಜ್ಞಾನ ಬರಬೇಕು, ಹರಿಬೇಕು, ಅಲ್ಲಿ ಸುಗ್ನ ನೆನೆಗೊಳ್ಳಬೇಕು. ಆವಾಗ ಅಲ್ಲಿ ಮಾಯಾಮಲ ಹರ್ಕೊಂಡು ಹೋಗ್ತದೆ, ಅರಿವು ಅಳವಡ್ತದೆ ಅಂತರಂಗದೊಳಗೆ. ಅರಿವಿಂದ ತನುವಿನ ಮೂಲಕ ಕ್ರಿಯೆ ಮಾಡಬೇಕು, ಸತ್ಕ್ರಿಯೆಗಳು ಮಾಡಬೇಕು. ಸತ್ಕ್ರಿಯೆಗಳು ಆಚರಣೆ ಮಾಡೋ ಕಾಲಕ್ಕೆ ಕಾರ್ಯಕ್ರಮ ಹೋಗ್ತದೆ, ತನು ಮನ ಭಾವ ಶುದ್ಧ ಆಗ್ತದೆ. ಈ ಶುದ್ಧ ಆಗ್ತಕ್ಕಂಥ ಈ ಮೂರು ದೋಷ ತುಂಬಿರೋದ್ರಿಂದ ನಮಗೇನಾಗಿದೆ ಅಂತಂದರೆ ನಾನು ಯಾರು ಮಾಡುವಂಥ ಅರಿವಿಲ್ಲ, ಏನು ಮಾಡಬೇಕನ್ನು ಅರಿವಿಲ್ಲ. ಭೌತಿಕ ಜಗತ್ತಿಗೆ ಇದನ್ನು ಭೋಗ ಜೀವನ ನೋಡಿ ನಾವು ಮಾರು ಹೋಗಿದ್ದೀವಿ, ಮೋಹಿಸಿದ್ದೀವಿ. ಮಾಯಾ ಮೋಹ ಮುಸುಕಿ ಬಿಟ್ಟಾದ ಇದೇ ಕಾರ್ಯ ನಮ್ಮನ್ನು ಬಿಂಬಿಸ್ತದೆ. ಬೇರೆ ಎಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಅದಕ್ಕಾಗಿ ನಮ್ಮ ಶರಣರು ಒತ್ತಿನಲ್ಲಿ ಹೇಳ್ತಾವೆ ನಾನು ಯಾರು ಓದುತ್ತೀನಿ ಅಂತಾರೆ. ನಿನ್ನ ಒಳಗೆ ಎಲ್ಲ ಇದೆಯಾ ಅಂತಾರೆ. ಏನಿದೆ ಪಿಂಡಸ್ಥಳ ಶಿವಾಂಶಕನಾಗಿರ್ತಕ್ಕಂಥ ಈ ಚೈತನ್ಯಕ್ಕೆ ಅದು ನನ್ನದಿಲ್ಲ, ನಾನೇ ಆ ವಸ್ತುವನ್ನು ತಿಳುವಳಿಕೆ ಇಲ್ಲ, ಅದು ಇದೆ ಇದೆ ಅದು ನಮ್ಗೆ ಅರಿವಿಲ್ಲ, ಒಳಗೆ ಇದೆ ಅದು ಇಲ್ಲ. ಇದಕ್ಕೆ ಪಿಂಡ ಸ್ಥಳ ಅಂತ ಕರೀತಾರೆ. ಇದ್ದರೂ ಕೂಡ ಇಲ್ಲ ನೆಲದ ಮನೆ ನಿಧಾನದಂತೆ, ನೆಲದ ಮನೆಯ ನಿಧಾನದಂತೆ, ತಿಲದ ಮನೆಯ ಬೈಲದಂತೆ, ಫಲದ ಮನೆಯ ರುಚಿಯಂತೆ, ಮರದ ಮನೆಯ ಭೇದದಂತೆ, ಭಾವನ ಮನೆಯ ಕ್ರಮವಾಗಿಪ್ಪ ಚೆನ್ನಿಗೆ ಕಾದು ನೆಲವನ್ನು ಹಾಕಿದ್ದಾಗೆ ಮಾಡಿ. ಹಿಂಗೆ ಮರಬೇಕು ನೆಲದಾಗ ಭೂಮಿಯಾಗ ಯಾರೋ ಹಿಂದಿನ ಹಿಂದುಗಳು ಹಿರಿಯರು ಸಂಪತ್ತನ್ನು ಹೊದಗಿಟ್ಟಾರೆ. ಮುಂದಿನವರು ಅದ್ರ ಮೇಲೆ ಬಡತನ ಬಂದು ಗುಡಿಸಲು ಹಾಕ್ಕೊಂಡು ಜೀವನ ಮಾಡ್ತಾರೆ. ಕೂಲಿ ಮಾಡಿಯೋ ಯಾರೋ ದಾಸ್ಯ ಮಾಡಿಯೋ ಬದುಕ್ತಾರೆ. ನಾನು ಇದ್ದ ನೆಲದೊಳಗಿನ ಸಂಪತ್ತಿ ಅಂತ ಗೊತ್ತಿಲ್ಲ, ಬಡತನದ ಕಷ್ಟ ಅನುಭವಿಸ್ತಾ ಇದ್ದಾರೆ. ಕಷ್ಟಮಯವಾದ ಜೀವನ ಕಲಿತಾರೆ.
ಆ ರೀತಿಯಾಗಿ ನನ್ನ ಒಳಗಿರುವಂತಹ ಚೈತನ್ಯನ ಒಳಗೆ ಇದ್ದರೂ ಕೂಡ ಪರಮ ಸುಖ ನೀಡುವಂತಹ ಪರವಸ್ತು ನಮ್ಮ ಅಂತರಂಗದೊಳಗೆ ಹುದುಗಿದ್ದರೂ ಕೂಡ ಮರೆಯ ಮುಸುಕಿರೋದ್ರಿಂದ ನಮ್ಮದು ಅರಿವಿಲ್ಲ. ಭೂಮಿ ಮರೆಯಾಗಿರೋದ್ರಿಂದ ಸಂಪತ್ತಿನ ಅರಿವು ನಮಗಿಲ್ಲ. ಅದರಂತೆ ದೇಹಭಾವಿಗಳಾಗಿರೋದ್ರಿಂದ ನಮಗೆ ನಮ್ಮ ಅಂತರಂಗದಲ್ಲಿರುವಂಥ ಆ ವಸ್ತುವಿನ ಅರಿವು ನಮಗಿಲ್ಲ. ಇದು ಸ್ಥಳ ಜ್ಞಾನ ಮರೆಯ ಜ್ಞಾನ ಸಂಪತ್ತಿ ಇದ್ದಂಗೆ ಎಳ್ಳಿನ ಮರೆಯಲ್ಲಿ ಎಣ್ಣೆ ಇದ್ದಂಗೆ ಹೇಳಿದ್ರಿ ಅರ್ಥವಾದಿ ವಚನ. ಕಟ್ಟಿಗೆ ಮರೆಯೊಳಗೆ ಬೆಂಕಿಯದ ಪ್ರಕಟ ಇಲ್ಲ. ಈ ಥರ ಇರತಕ್ಕಂಥದ್ದಕ್ಕೆ ಪಿಂಡಸ್ಥಲ ಅಂತ ಕರೀತಾರೆ. ಇಲ್ಲಿ ನಾನು ಯಾರು ಅಂತ ತಿಳ್ಕೊಬೇಕು. ನಾನು ಯಾರು ಅಂತ ತಿಳ್ಕೊಳ್ಳಾರ್ದಾನೆ ಏನೇ ವಿಜ್ಞಾನ ಸೈನ್ಸು ಇನ್ನಿದ್ರೆ ಏನೇ ಟೆಕ್ನಿಕ್ ನಾವು ಕಲಿತು ಕೂಡ ಭೌತಿಕ ಬದುಕಿಗೆ ಅನುಕೂಲ ಆಗ್ತದೆ ಹೊರತು ನಮ್ಮ ನಿಜವಾದ ಜೀವನಕ್ಕೆ ಅನುಕೂಲ ಆಗಲ್ಲ. ಇದು ದೇಹ ಸುಖಕ್ಕೆ ಅನುಕೂಲ. ಅದು ದೇಹವೇ ನಾನಲ್ಲ. ದೇಹ ಸುಖ ಭೌತಿಕ ವಸ್ತುಗಳಿನ ಎಲ್ಲ ಆವಿಷ್ಕಾರಗಳೆಲ್ಲವೂ ಶರೀರ ಸುಖಕ್ಕೆ ಇಂದ್ರಿಯಗಳ ಸುಖಕ್ಕೆ ಪೂರಕ ಆಗ್ತವೆ ಹೊರತು ಆತ್ಮನಿಗೆ ಒಳಗಿರುವಂಥ ಚೈತನ್ಯ ಏನಿದೆ ಅಲ್ಲ ನಾನು ಸ್ಥಿತಿ ಅದು ಒಳಗೆ ಅದಕ್ಕೆ ಸುಖ ಪೂರಕ ಆಗಲ್ಲ. ಏನು ಅದು ತೃಪ್ತಿ ಪಡಿಬೇಕಾಯ್ತು ಅಂದರೆ ಅದಕ್ಕೆ ಒಂದೇ ಒಂದು ದಾರಿ ಇರದೆ ಆ ವಸ್ತುವಿನ ಮೂಲ ವಸ್ತುವಿನ ಬೆರಿಬೇಕು. ಮೂಲ ಪರವಸ್ತಿನ ಬಗ್ಗೆ ಅಪ್ಪಳ್ತು ಅಂದರೆ ಆವಾಗ ಸಂತೃಪ್ತಿ ಆಗುತ್ತೆ. ಈ ಜಾತ್ರೆ ಮಗು ಕಳೆದು ಹೋಗ್ತದೆ. ಎಲ್ಲೋ ಕಳೆದು ಹೋಯ್ತು ಅಂದರೆ ಆ ಮಗುವಿಗೆ ಪೊಲೀಸರು ಮತ್ತಿತರರು ಏನೇನೋ ಕೊಟ್ಟು ಸಮಾಧಾನ ಮಾಡ್ತಾರೆ. ಸಮಾಧಾನ ಆಗ್ತದೆ ಅದು ಅವು ಸಿಗಬೇಕು, ತಾಯಿ ಸಿಗಬೇಕು, ಆವಾಗ ತೃಪ್ತಿ ಆಗುತ್ತೆ. ಮಗುವಿಗೆ ಏನು ಕೊಟ್ಟರು ಆಗಲ್ಲ. ಆ ಮಗುವಿನ ತಾಯಿ ಅದು ಇರಲಿಲ್ಲ ಅಂದ್ರೆ ಮಾತ್ರ ಎಲ್ಲಿದ್ದರೂ ಸುಮ್ಮನೆ ಕೂರ್ತದೆ. ತಾಯಿ ಅದು ಇದ್ದ ಮಗು ಉಂಡಿ ಕೊಬ್ಬರಿ ತಿನ್ನುವ ವಸ್ತುಗಳು ಏನೇ ಕೊಟ್ಟರು ಅದು ಉದಾರಾಮ್ ಸಮಾಧಾನ ಆಗೋದಿಲ್ಲ. ತಾಯಿನೇ ಬೇಕಂತದೆ. ಹೀಗೆ ನಾನು ಯಾರು ಅಂತ ತಿಳಿತಕ್ಕಂಥ ಅಧ್ಯಾತ್ಮ ದೇವಿ ಅರಿವುಳ್ಳವನು ಆ ಪರವಸ್ತುವಿನ ಅಪ್ಪಿಗೆ ಮುಂದೆ ಮಾತ್ರ ಸಂತೋಷ ಆಗ್ತದೆ. ಬೇರೆ ಥರ ಸಂತೋಷ ಕೊಡೋದಿಲ್ಲ. ತಾಯಿಯನ್ನು ಅಪ್ಪಿಕೊಂಡು ತಾಯಿಯ ಮನೆ ಮರಿ ಹಾಕಿಬಿಡುತ್ತಾರೆ ಆ ಮಗು ಸಂತೋಷ ಪಡ್ತದೆ ಹೊರತು ಬೇರೆ ಯಾವ ವಸ್ತು ಪಟ್ಟು ಕಳೆದು ಹೋದ ಮಗು ಸಂತೋಷ ಪಡಲ್ಲ. ಈ ರೀತಿಯಾಗಿ ಸುಜ್ಞಾನಿಗಳು ಅಜ್ಞಾನಿಗಳು ಭೌತಿಕ ವಸ್ತುವಿನಲ್ಲೇ ಎಲ್ಲ ಇದೆ ಅಂತ ನೋಡ್ತಾರೆ. ಸುಜ್ಞಾನಿಗಳು ನನ್ನ ನಿಜ ಮೂಲ ವಸ್ತು ಏನಿದೆ ಅದನ್ನು ಅಪ್ಪಿಕೊಂಡ್ರೆ ಮಾತ್ರ ಆ ಪರವಸ್ತುವಿನ ಸಮ ಪರಮ ಸುಖ ಶಿವಸುಖ ನಿತ್ಯ ಸುಖ ಶಾಶ್ವತ ಸುಖ ಅಂತೇನು ಕರಿತೀವಿ ಅದನ್ನು ಅಪ್ಪಿಕೊಂಡ್ರೆ ಸಿಗ್ತದೆ. ಅಲ್ಲಿ ಮಾತ್ರ ನಾನು ಸುಖ ಪಡಿತೀನಿ ಅಂತ ತಿಳ್ಕೊಳ್ತದೆ. ಆ ಒಂದು ದೃಷ್ಟಿಯಿಂದ ಪಿಂಡಸ್ಥಲ ಅಂದರೆ ಏನು ಅಂದರೆ ನಮ್ಮ ಒಳಗಿರುವಂಥ ದೈವತ್ವ ಇದೆ ಆದರೆ ಅದರ ಅರಿವು ನಮಗಿಲ್ಲ. ಅಕ್ಕ ಮಗಳು ಮಕ್ಕಳು ಹೇಳ್ತಾರೆ ಯೋಗಾಂಗ ತಿಳಿದೊಳಗೆ ಒಂಬತ್ತು ದ್ವಾರಗಳ ಒಂಬತ್ತು ದ್ವಾರಗಳ ಇಂಬುಗಳ ಬಳಿ ಉತ್ತ ತುಂಬಿಸು ಸುಮ್ಮೆಯೋ ಮನವಾನುಡಲಿಗೆ ಕುಂಬಾರುಡಮೃತ ಸುರಿಯೋ. ಇದು ಯೋಗದ ತುಪ್ಪದಲ್ಲಿ ಹೋಗಿದಾರಂತ ಮಾತು. ಆದರೆ ಒಂಬತ್ತು ಗಜ್ಜದ ತುಂಬಿದ ಕೊಡನೊಳಗೆ ಸಂಭ್ರಮದ ಅಮೃತು ಇರುತ್ತಿರುವುದು. ಒಂಬತ್ತು ಗಜ್ಜದ ತುಂಬಿದ ಕೊಡನೊಳಗೆ ಸಂಭ್ರಮದ ಮುತ್ತು ಇರುತ್ತಿರುವುದು. ಸಂಭ್ರಮದ ಮುತ್ತು ಇರುತ್ತಿರುವುದು ಅದನ್ನುಕೊಂಡ್ಯಾನ ನೋಡಿ ಹೇಗಾಗ್ತಾರೆ. ಒಂಬತ್ತು ತೂತಿನ ಇದೇನದ ತುಂಬಿದ ಕೊಡ. ಇದಕ್ಕೆ ಒಂಬತ್ತು ತೂತದವ ನಮ್ಮ ದೇಹಕ್ಕೆ. ಇದೊಂದು ಕೊಡ ನಾಶ ಆಗ್ತದ. ಇದ್ರೊಳಗೆ ಸಂಭ್ರಮದ ಪರಮ ಸುಖ ಕೊಡ್ತಕ್ಕಂಥ ನಿಜವಾದ ಸುಖ ಕೊಡ್ತಕ್ಕಂಥ ನಿಜ ಸುಖ ಕೊಡುವಂಥ ಒಂದು ಮುಕ್ತದಂಥ ಅದೇ ಪರವಸ್ತು ಇದರೊಳಗೆ ಇದೆ. ಆದ ಬರುವುದಿಲ್ಲ. ಅದನ್ನು ಯಾರು ಅರಿವಿನಿಂದ ತಿಳ್ಕೊಂಡು ಪಡ್ಕೋತಾರೋ ಅವರು ಮಾತ್ರ ನಿಜವಾದ ಸುಖಿಗಳು ಅನ್ನೋ ಮಾತು ನೀನು ಅಕ್ಕಮ್ಮನಿಗೆ ಹೇಳ್ತಾರೆ. ನಮ್ಮ ಹತ್ರ ಎಂತಿದೆ ಅದು ಅರಿವು ಏನಿಲ್ಲ. ನಾನು ಒಳಗೆ ಏನಿದೆ ಗೊತ್ತಿಲ್ಲ. ಮನುಷ್ಯನಿಗೆ ಎಲ್ಲರೂ ತಗೊಂಡ್ರ ಮಾಂಸ ಅದೇ ತಿಳ್ಕೊಂಡ ಎಲ್ಲ ಎಲ್ಲ ನಡೆದು ಪರಮೇನಯ್ಯ ತನ್ನ ತಾನು ಅರಿಯಬೇಕಲ್ಲದೆ ಎಲ್ಲ ಎಲ್ಲ ನಡೆದು ಫಲವೇನು ತನ್ನ ತಾನು ಅರಿಯಬೇಕಲ್ಲದೆ ತಾನು ಯಾರು ಅಂತ ತಿಳ್ಕೋಬೇಕು. ಬೇರೆ ಏನೇ ವಿದ್ಯೆ ಹೊರಗಿನ ವಿದ್ಯೆ ಕಲಿತು ಕೂಡ ಅದು ನಿತ್ಯ ಸುಖ ಕೊಡೋದಿಲ್ಲ. ಅವರು ಅನಿತ್ಯ ಸುಖಕ್ಕೆ ಮಾತ್ರ ಪೂರಕ ಆಗಬಹುದು ನಿತ್ಯ ಸುಖಕ್ಕೆ ಆಗುವುದಿಲ್ಲ.
ಎಲ್ಲ ಎಲ್ಲವನ್ನು ಪಡೆದನೆಯ ತನ್ನ ತಾನಿದ್ದರು ತನ್ನಲ್ಲೇ ಅರಿವು ಸ್ವಾಯತ್ತವಾಗಿದ್ದರು ಅನ್ನ ಕೇಳಲು ಮುಂದೆ ಉತ್ತಮ ಅದು ಜ್ಞಾನಿ ಯಾರು ತಿಳ್ಕೊಬೇಕು ಮಾತು ಬಸವರು ಹೇಳ್ತಾರೆ ಏನಂತೆ ಏನಾದರೂ ಸಾಧಿಸಬಹುದು ಮತ್ತೇನಾದರೂ ಸಾಧಿಸಬಹುದು ತಾನಾರಿಂದ ಸಾಧಿಸಬಾರದು ಕೂಡಲ ಸಂಗಮ ದೇವನ ಕರುಣೆ ಬರಬೇಕು ಎಂಥ ಮಾತು ಏನಾದರೂ ಸಾಧಿಸಬಹುದು ರೀ ಮತ್ತೆ ಲೋಕದ ಮನುಷ್ಯ ಈ ಬಾಯಾಕಚ್ಚ ಹೋಗ್ತಾನೆ ಚಂದ್ರ ಮ್ಯಾಲೆ ಏರ್ಕೊಂಡಾರ ಬುಧ ಮ್ಯಾಲೆ ಬುಧ ಗ್ರಹಗಳು ಹೋಗ್ಕೊಂಟಾರ ಮನನ ಗ್ರಹಗಳು ಹೋಗ್ಬೇಕಂತಾರೆ ಎಲ್ಲೆಲ್ಲಿ ಹಾರು ಉಂಟಾರೆ ದೂರದರ್ಶನ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಕುಂತು ಇಡೀ ಜಗತ್ತು ಅಮೇರಿಕಾ ನೋಡ್ತೀವಿ ಲಂಡನ್ ನೋಡ್ತೀವಿ ಫ್ರಾನ್ಸ್ ನೋಡ್ತೀವಿ ಜಗತ್ತಿನ ಆದಂಥದ್ದೆಲ್ಲ ದೂರದರ್ಶನ ಮೂಲಕ ನಾವು ನೋಡ್ತೀವಿ ಹೊರತು ನಮ್ಮ ಒಳಗಿರುವಂಥ ದರ್ಶನ ಮಾಡ್ಕೊಂಡಿಲ್ಲ ನಮ್ಮೊಳಗಿದ್ರೆ ಏನೇನು ಗೊತ್ತು ಹೊರಗೆ ನೋಡ್ತಾ ಇದ್ದೀವಿ ಸಾಗರದ ಆಚೆಗೆ ನೋಡ್ತಾ ಇದ್ದೀವಿ ನಮ್ಮೊಳಗೆ ನೋಡ್ತಾ ಇಲ್ಲ ಅದರ ವಿಷಯ ಹೇಳ್ತಾರೆ ಎಲ್ಲ ಎಲ್ಲ ನೋಡಿದ್ರೆ ಫಲವೇನಯ್ಯ ಎಲ್ಲ ತಿಳ್ಕೊಂಡಪ್ಪ ತನ್ನ ತಾನರಿ ಏನಾದರೂ ಸಾಧಿಸ್ಬೋದು ನಾನು ಆರೆಂದು ಮಾತ್ರ ಸಾಧನೆಗೆ ಸಾಧ್ಯ ಇಲ್ಲ ಅಂತ ಅಪ್ಪ ಬಸವಣ್ಣಿ ಹೇಳ್ತಾರೆ ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಅಂತಾರೆ ನಾನು ಯಾರು ತಿಳ್ಕೊಂಡು ಆದರೆ ನಾನಿಂದ ವಿಚಾರಿಸಿ ವಿಷಮ ಸಂಸಾರಗಳನ್ನು ಕನಸಿಂದಲ್ಲಿ ನಿಜವೂ ಶಿವರು ಹೇಳ್ತಾರೆ ಎಲ್ಲ ಮಾತು ಹೇಳಿದ್ದಾರೆ ನಾನು ಯಾರು ಅಂತ ತಿಳ್ಕೋ ಅನ್ನೋ ಹಾಗೆ ಪಿಂಡ ಸ್ಥಳದಲ್ಲಿ ಆ ವಸ್ತು ಇದೆ ಅದು ಅರಿವು ನಮಗಿಲ್ಲ ಈ ಸ್ಥಿತಿ ಪಿಂಡ ಸ್ಥಳ ಅಂತ ಇನ್ನು ಮುಂದೆ ಪಿಂಡ ಜ್ಞಾನ ಸ್ಥಳಕ್ಕೆ ಬರ್ತದೆ ಪಿಂಡ ಜ್ಞಾನ ಸ್ಥಳ ಏನಪ್ಪ ನಮ್ಮೊಳಗೆ ಅದು ಇದೆ ಹೇಗಿದೆ ಅಂತ ವಿಂಗಡಣೆ ಮಾಡ್ತಾರೆ ಇದರೊಳಗೆ ಇದೆ ಅಪ್ಪ ಹೇಗಿದೆ ಅದು ನೋಡಬೇಕಾದ್ರೆ ಎಲ್ಲ ವಿಂಗಡಣೆ ಮಾಡ್ತೀನಿ ತತ್ವ ವಿಂಗಡಣೆ ಮಾಡ್ತಾನೆ ಕರಿಮೇಲೆ ಮೂರು ಪಂಚಮಹಾಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರದೊಳಗೆ 25 ತತ್ವಗಳನ್ನು ಕೂಡಿದೆ ತೂಲವಾಗಿ 5 ಕರಿಮೇಲೆಗಳು 5 ಕರಿಮೇಲೆಗಳು ನಾನಲ್ಲ ಇದು ಪ್ರಕೃತಿ ತತ್ವಕ್ಕೆ ಸಂಬಂಧಪಟ್ಟದ್ದು ಯಾ ಇವು ಜಡದ ಬೇರೆ ತತ್ವಗಳೆಲ್ಲ ಕೂಡ ಕೆಲ ಅಂಶಗಳು ಕೂಡಿದ್ರು ಕೂಡ ಹೆಚ್ಚು ಭೂಮಿಗೆ ಸಂಬಂಧಪಟ್ಟಂಥ ಕ್ರಿಯಾತ್ಮಕ ಭೂಮಿಗೆ ಸಂಬಂಧಪಟ್ಟಂಥ 5 ಪಂಚ ಕರಿಮೇಲೆಗಳು 5 ಜ್ಞಾನೇಂದ್ರಿಯಗಳು ಇವು ಜಲತತ್ವಕ್ಕೆ ಸಂಬಂಧಪಟ್ಟಂಥದ್ದು ಪಂಚ ವಿಷಯಗಳು ಶಬ್ದ ಸ್ಪರ್ಶ ರೂಪರಸ ಗಂಧಗಳು ಅವು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟವು ಪಂಚ ಪ್ರಾಣವಾಯುಗಳು ನಮ್ಮೊಳಗದವ ಪ್ರಾಣ ಅಪಾನ ಜ್ಞಾನ ಉದಾನ ಸಮಾನ ಇವು 5 ಪಂಚ ಪ್ರಾಣಗಳು ಪಂಚ ಕರ್ಮೇಂದ್ರಿಯಗಳು ಈಗಾಗಲೇ ಗೊತ್ತಾಗಿದೆ ಎಲ್ಲರೂ ಗೊತ್ತಿದೆ ಪಂಚ ಕರ್ಮೇಂದ್ರಿಯಗಳು ಅಂದರೆ ವಾಕ್ ಪಾಣಿ ಕೈ ಕಾದು ಬುಧಗುಯ್ಯಗಳು 5 ಕರ್ಮೇಂದ್ರಿಯಗಳು ಇವು ಸ್ವಂತ ಜ್ಞಾನ ಇಲ್ಲ ಇವು 5 ಜ್ಞಾನೇಂದ್ರಿಯಗಳು ನಾಸಿಕ ನಾಲಿಗೆ ನೇತ್ರ ಕಣ್ಣು ಚರ್ಮ ಆಮೇಲೆ ಕಿವಿ ಇವು ಜ್ಞಾನೇಂದ್ರಿಯಗಳು ಇವಕ್ಕೆ ಜ್ಞಾನ ಇದೆ ಪಂಚ ಇವುಗಳ ಶಬ್ದ ವಿಷಯಗಳು ಪದಾರ್ಥಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು 5 ಪದಾರ್ಥಗಳು ಅದು ಇವು 15 ಆಮೇಲೆ ಪಂಚ ಪ್ರಾಣಗಳು ಪ್ರಾಣ ಅಪಾನ ಧ್ಯಾನ ಉದಾನ ಸಮಾನ ಇವು 5 ಪಂಚ ಪ್ರಾಣಗಳು ಆನಂತರ ಪಂಚ ಅಂತಃಕರಣಗಳು ಚಿತ್ತ ಮನ ಬುದ್ಧಿ ಅಹಂಕಾರ ಮನ ಜ್ಞಾನ ಇವೇನದವ 5 ಇವು 25 ತತ್ವಗಳಾದವು 25 ತತ್ವ ನಾನು ಅಲ್ಲ ತಿಳ್ಕೊತಾನೆ ಪಿಂಡ ಜ್ಞಾನ ಸ್ಥಾನದಲ್ಲಿಂದಾನೆ ಇವು 25 ನಾನು ಅಲ್ಲ ಏನಾಗಿದ್ರೆ ಒಳಗಿರುವಂಥ ಚೈತನ್ಯ ನೀನು ಮನಸ್ಸು ಬುದ್ಧಿ ಅಲ್ಲ ಒಳಗಿರುವ ಚೈತನ್ಯ ನೀನು ನೋಡಿ ನಮ್ಗೆ ಹಂದು ಬ್ಯಾನೇನೋ ತಲೆ ಬ್ಯಾನಿದೆ ಅಂತ ಇಟ್ಕೊಳ್ಳೋಣ ಆವಾಗ ನಾವು ಜಾಗೃತ ಅವಸ್ಥೆಯಲ್ಲಿ ಇದ್ದಾಗ ನಿಮಗೆ ಅಚ್ಚರಿದ್ದಾಗ ಹಂದು ಬ್ಯಾನಿ ತಲೆ ಬ್ಯಾನಿ ಅಂತ ನೋವಿನ ನರಳ್ತೀವಿ ನಿದ್ರೆ ಅತ್ತಾಗ ಒಳಗೆ ಆತ್ಮಶಕ್ತಿ ಇದೆ ಹೆಣ ಏನಾಗಿಲ್ಲದು ಶವ ಆಗಿಲ್ಲ ಆದರೆ ಅಲ್ಲಿ ಅದು ನೋವಿಲ್ಲ ಅಂದ್ರೆ ಆ ನೋವು ಬರೋದು ಔಷಧಿಗಲ್ಲ ಆತ್ಮತತ್ವಕ್ಕಲ್ಲ ಅದು ಶರೀರಕ್ಕ ಅಂತ ಅದರಿಂದ ಈ ಶರೀರದಿಂದ ಅವಷ್ಟು ಭಿನ್ನ ಇದೆ ಅನ್ನೋದು ದಾಖಲೆ ಆ ದೃಷ್ಟಿಯಿಂದ ನಾನು ಯಾರು ತಿಳ್ಕೋಬೇಕು ಅಂತ ಅಲ್ಲ ಪ್ರಭು ಹೇಳ್ತಾರೆ ಅಂಬಿಗೆ ಚೌಡೇನ ಹೇಳ್ತಾರೆ ಯಾರನ್ನು ತಿಳ್ಕೊಳ್ಳಿ ಮೊದಲ ಅಂತ ಮಾತಾಡ್ತಾರೆ ಈಶ್ವರನ ಕಾಪದಿಂದ ಆಸೆ ಒಳ್ಳೊಡೆ ಪರದೇಶಕ್ಕೆ ಹೋಗಿ ಬಳಗದಿರು ಕಾಶಿಗೆ ಕಾಯಿ ವಿನಾಶ ಮಾಡಬೇಡ ನಿನ್ನೊಳಗೆ ನೀನು ತಿಳಿದು ನೋಡ
ಜಗವು ನಿನ್ನೊಳಗೆ ಅಂತ ಅನ್ಭವಿತಿ ಒಡೆಯ. ನೀನೊಳಗೆ ವಸ್ತು ಹಿಂದೇನಿದೆ ತೊಡ್ಕೊಳಪ್ಪ, ನಿನ್ನೊಳಗೆ ಆ ವಸ್ತು ಇದೆ, ಪರವಸ್ತು ಇದೆ, ಅದೇ ನೀನು. ನಾನು ಯಾರು ಅಂದರೆ ಪರವಸ್ತು, ಪರಶಿವಸ್ವರೂಪಿ ನಾನಿದ್ದೀನಿ. ಜ್ಞಾನ ಗಟ್ಟಿ ಮಾಡ್ಕೊಳ್ಬೇಕು. ಇದಕ್ಕೆ ಪಿಂಡ ಜ್ಞಾನಸ್ಥರು ಅಂತ ಕರೀತಾರೆ. ಈ ಪಿಂಡ ಜ್ಞಾನ ಕಳೆದ ವಿಚಾರ ಯಾರು ತಿಳ್ಕೊತಾರೆ ಅದು ಪಿಂಡ ಜ್ಞಾನಿಗಳನ್ನು ಸ್ವಸ್ವರೂಪ ತಿಳ್ಕೊಳ್ಳೋದು ಅಂತ ಕರೀತಾರೆ. ಸ್ವಸ್ವರೂಪ ಜ್ಞಾನ ಇದನ್ನೆಲ್ಲ ಮುಂತಾದ ಶರಣರು ಇದ್ರ ಬಗ್ಗೆ ಹೆಚ್ಚಿನ ವಿವರ ಕೊಡ್ತಾರೆ. ನಮ್ಮ ಮುಂದಿನ ಆ ಒಂದು ಸಂಚಿಕೆಯಲ್ಲಿ ಅದನ್ನು ವಿವರವಾಗಿ ನೋಡೋಣ ಅಂತ ಹೇಳಿ ಮುಗಿಸ್ತೇನೆ.